ಹಾಯ್ ಗರ್ಜ್ ವೆಲ್ಕಮ್ ಟು ಕ್ರಿಯೇಷನ್ಸ್ ಎನ್ ಯೂಟ್ಯೂಬ್ ಚಾನಲ್ ನಾನು ಸಾಗರ್ ಇಚ್ಲ್ ಗೌಡ ಗರ್ಜ್ ಈ ಒಂದು ವಿಡದಲ್ಲಿ ನಾನು ನಿಮಗಿಂತ ತಿಳಿಸ್ಕೊಡ್ತೀನಿ ಅಂದರೆ ನಿಮ್ಮ ಒಂದು ಫೋಟೋದಲ್ಲಿ ನಿಮ್ಮ ಒಂದು ಫೇಸ್ ರಫ್ ಇದೆ ಅಥವಾ ನಿಮ್ಮ ಒಂದು ಫೇಸ್ನಲ್ಲಿ ಪಿಂಪಲ್ ಇದೆ ಅಥವಾ ನಿಮ್ಮ ಒಂದು ಫೇಸ್ ಬ್ಲಾಕ್ ಕಲರ್ ಇದೆ ಅಂತಂದರೆ ಸ್ನ್ಯಾಪ್ಶೀಟ್ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಫೇಸ್ನ ಬ್ಲಾಕ್ ಕಲರ್ ಇತ್ತು ಅಂದರೆ ವೈಟ್ ಕಲರ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಬೇಕು ನಂತರ ಪಿಂಪಲ್ ಇತ್ತು ಅಂದರೆ ಪಿಂಪಲ್ನ ನೀವು ಯಾವ ರೀತಿ ರಿಮೂವ್ ಮಾಡ್ಕೊಬೇಕು ನಿಮ್ಮ ಒಂದು ಫೇಸ್ ರಫ್ ಇದೆ ಅಂತಂದರೆ ಅದನ್ನು ಹೇಗೆ ಮಾಡಬೇಕು ಆನಂದ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬುಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ಇದಕ್ಕೆ ಶೀಟ್ ಅಪ್ಲಿಕೇಶನ್ ಬೇಕಾ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನ ಸಿಗುತ್ತೆ ಇದನ್ನ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಎಲ್ಲಾದ್ರೂ ಟ್ಯಾಪ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ ಗ್ಯಾಲರಿ ಓಪನ್ ಆಗಿದ ನಂತರ ನೀವು ಯಾವೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಬೇಕು ಅನ್ಕೊಂಡಿರ್ತಾರೋ ಆ ಒಂದು ಫೋಟೋನ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಪೆನ್ಸಿಲ್ ಐಕಾನ್ ಇರುತ್ತಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಟಾಪಲ್ಲಿ ಟ್ಯೂನ್ ಇಮೇಜ್ ಅಂತ ಇರುತ್ತಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ನಂತರ ಫಸ್ಟ್ ಒಂದು ಬ್ರೈಟ್ನೆಸ್ ಸ್ವಲ್ಪ ನೀವು ನಡಕ್ಕಾಗುತ್ತೆ ಅಂದ್ರೆ ತರ್ಟಿ ತರ್ಟಿ ಫೈವ್ಗೆ ನಿಲ್ಸ್ಕೊಬೇಕಾಗುತ್ತೆ ಇನ್ಕ್ರೀಸ್ ಮಾಡಿಕೊಂಡು ತರ್ಟಿ ತರ್ಟಿ ಫೈವ್ಗೆ ನಿಲ್ಸ್ಕೊಂಡು ನಂತರ ಟ್ಯಾಪ್ ಮಾಡ್ಕೊಂಡು ಲಾಂಗ್ ಪ್ರೆಸ್ ಮಾಡ್ಕೊಂಡು ಸ್ವೈಪ್ ಮಾಡಬೇಕಾಗತ್ತೆ ಟಾಪಿಗೆ ನಂತರ ಶಾಡೋ ಅಂತ ಇರುತ್ತೆ ಶಾಡೋ ಹತ್ರ ನಿಲ್ಸ್ಕೊಬೇಕಾಗುತ್ತೆ ಶಾಡೋ ಹತ್ರ ನಿಲ್ಸ್ಕೊಂಡ್ ನಂತರ ಶಾಡೋನು ಕೂಡ ನೀವು ನಡಕ್ಕಾಗುತ್ತೆ ಸ್ವಲ್ಪ ಇನ್ಕ್ರೀಸ್ ಕೂಡ ಒಂದು ತರ್ಟಿ ಪ್ಲಸ್ ನಿಲ್ಸ್ಕೊಬೇಕಾಗುತ್ತೆ ನಂತರ ಇಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಒಂದ್ಸರಿ ಫೋಟೋ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತಂದರೆ ಬಿಫೋರ್ ಆ್ಯಂಡ್ ಆಫ್ಟರ್ ಆಫ್ಟರ್ ರಿವ್ಯೂ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಶೋ ಆಗುತ್ತೆ ನಂತರ ಸೇಮ್ ಈ ಒಂದು ರೈಟ್ ಸೈಡಲ್ಲಿರುವಂಥ ಪೆನ್ಸಿಲ್ ಐಕನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಕ್ರಾಲ್ ಮಾಡಬೇಕಾಗತ್ತೆ ಲೆನ್ಸ್ ಬ್ಲರ್ ಅಂತ ಇರುತ್ತೆ ಇಲ್ಲಿ ಲೆನ್ಸ್ ಬ್ಲರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಲೆನ್ಸ್ ಬ್ಲರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇದನ್ನು ನೀವು ನಡೋಕ್ಕಾಗುತ್ತೆ ಕಂಪ್ರೆಸ್ ಮಾಡ್ಕೊಬೇಕಾಗತ್ತೆ ಈ ರೀತಿ ನಂತರ ಇದನ್ನು ರೈಟ್ ಸೈಡ್ ಬಾಟಮ್ಗೆ ತಗೊಂಡು ಬಂದು ನಿಲ್ಲಿಸಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರ್ದು ಈ ರೀತಿ ನಿಲ್ಸಿದ ನಂತರ ಇಲ್ಲಿ ಅಪ್ಲೈ ಅಂತ ಇರುತ್ತಲ್ಲ ಟಿಕ್ ಮಾರ್ಕ್ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಎಡಿಟ್ ಸ್ಟಾಕ್ ಅಂತ ಇರುತ್ತಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಎಡಿಟ್ ಸ್ಟಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವ್ಯೂ ಎಡಿಟ್ಸ್ ಅಂತ ಇರುತ್ತೆ ವ್ಯೂ ಎಡಿಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಲೆನ್ಸ್ ಬ್ಲರ್ ಅಂತ ಇರುತ್ತೆ ಅಲ್ಲಿ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಬ್ರಷ್ ಆಪ್ಷನ್ ಇರುತ್ತೆ ಬ್ರಷ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಬ್ರಷ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಲೆನ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇಲ್ಲಿ ನೀವು ಏನು ನೋಡೋಕ್ಕಾಗುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ಗೆ ನಿಲ್ಸ್ಕೊಬೇಕಾಗುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ಗೆ ನಿಲ್ಸ್ಕೊಂಡು ಎನ್ಲೋರ್ಸ್ ಮಾಡಬೇಕಾಗತ್ತೆ ಇಲ್ಲಿ ನೀವು ನಡಕ್ಕೆ ಡ್ರಾ ಮಾಡ್ಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಜಸ್ಟ್ ಸ್ಕಿನ್ ಗೆ ಮಾತ್ರ ನೀವೇನಾಗುತ್ತೆ ಇಲ್ಲಿ ಡ್ರಾ ಮಾಡಬೇಕಾಗತ್ತೆ ಇಲ್ಲಿ ಏರ್ ಕೂಡ ಇರುತ್ತೆ ಏರ್ನ ಬಿಟ್ಟು ನೀವೇನಕ್ಕಾಗುತ್ತೆ ಅಂದ್ರೆ ಈ ರೀತಿ ಡ್ರಾ ಮಾಡಬೇಕಾಗತ್ತೆ ಇಲ್ಲಿ ನೀವು ನೋಡುತ್ತೆ ಎಲ್ಲಾ ಕಡೆ ಅಂತಂದ್ರೆ ಇಲ್ಲಿ ಡ್ರಾ ಮಾಡಿದರೆ ಏರ್ ಮಾತ್ರ ಬಿಟ್ಟು ನಂತರ ಅಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಒಂದು ಫೇಸ್ಗೆ ಈ ಒಂದು ಗ್ಲಾಸ್ ಎಫೆಕ್ಟ್ ಬಂದು ಆಡ್ ಆಗಿರುತ್ತೆ ಇಲ್ಲಿ ನೀವು ನೋಡಿದ್ರೆ ಒಂದು ಬ್ಲರ್ ಗ್ಲಾಸ್ ಎಫೆಕ್ಟ್ ನಂತರ ನೆಕ್ಸ್ಟ್ ನೀವು ನೀವೇನಕಾಗುತ್ತೆ ಅಂತಂದ್ರೆ ಬ್ಯಾಕಿಗೆ ಬರಬೇಕಾಗತ್ತೆ ಈ ಒಂದು ಪೆನ್ಸಿಲ್ ಐಕನ್ ಮೇಲೆ ನೀವು ಟಾಪ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಪೆನ್ಸಿಲ್ ಐಕನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ನೆಕ್ಸ್ಟಲ್ಲಿ ನಿಮಗೆ ಸೆಲೆಕ್ಟಿವ್ ಅಂತ ಇರುತ್ತೆ ಅಲ್ಲೇ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಒಂದು 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 ಜಾಗದಲ್ಲಿ ನೀವು ಟ್ಯಾಪ್ ಮಾಡಬೇಕಾಗುತ್ತೆ ಟ್ಯಾಪ್ ಮಾಡ್ಕೊಂಡ ನಂತರ ಹೆಬ್ಬೆರಳು ಮತ್ತು ಬೆರಳಲ್ಲಿ ಎನ್ಲೋಡ್ಸ್ ಮಾಡಬೇಕಾಗುತ್ತೆ ಎನ್ಲೋಡ್ಸ್ ಮಾಡಿದ ತಕ್ಷಣ ರೆಡ್ ಕಲರ್ ಬರುತ್ತೆ ಯಾವ ಯಾವ ಪೋರ್ಷನ್ಗೆ ಒಂದು ನಾವು ಆ್ಯಡ್ ಮಾಡಿರುವಂಥ ಕಲರ್ಸ್ ಚೇಂಜ್ ಆಗಬೇಕು ಅಂದ್ಕೊಂಡಿರ್ತೀರೋ ಆ ಪೋರ್ಷನಿಗೆ ನೀವು ನೋಡಕ್ಕಾಗತ್ತೆ ಎನ್ಲೋಡ್ಸ್ ಮಾಡಬೇಕಾಗತ್ತೆ ನಂತರಲ್ಲಿ ಸ್ಟೆಕ್ಚರ್ ಅಂತ ಇರುತ್ತಲ್ಲ ಅಲ್ಲಿ ನೀವು ನಡೋಕ್ಕಾಗತ್ತೆ ಇದೊಂದು ಮಾತ್ರ ನೀವು ಮೈನಸ್ ನೈಂಟಿ ಪ್ಲಸ್ ನಿಲ್ಸ್ಕೊಬೇಕಾಗತ್ತೆ ನಂತರ ಬ್ರೈಟ್ನೆಸ್ ಮತ್ತು ಸ್ಟೆಕ್ಚರ್ನ ಮಾತ್ರ ನೀವು ಏನೋ ಆಗುತ್ತೆ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಬೇರೆ ಯಾವುದೋ ಆಪ್ಷನ್ನು ಕೂಡ ನೀವು ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ ನಂತರಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಎಲ್ಲ ಪಿಂಪಲ್ಸ್ ಕೂಡ ರಿಮೂವ್ ಆಗಿರುತ್ತೆ ನಂತರ ನಿಮಗೆ ಒಂದು ಪೆನ್ಸಿಲ್ ಐಕನ್ ಇರುತ್ತೆ ಪೆನ್ಸಿಲ್ ಐಕನ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರಲ್ಲಿ ಪೋಟ್ರೇಟ್ ಅಂತ ಇರುತ್ತೆ ಪೋರ್ಟ್ರೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರಲ್ಲಿ ಫಸ್ಟು ಫೇಸ್ ಸ್ಪಾಟ್ಲೈಟ್ ಇರುತ್ತೆ ನಂತರ ನೆಕ್ಸ್ಟು ಫೇಸ್ ಸ್ಮೂತ್ ಇರುತ್ತೆ ಇಲ್ಲಿ ನೀವು ನಡಕ್ಕಾಗುತ್ತಾನೆ ಸ್ಪಾಟ್ಲೈಟ್ ಅಂತ ಇರುತ್ತೆ ಲ್ಲ ಅದನ್ನ ನೀವು ಏನಕ್ಕಾಗುತ್ತೆ ಇನ್ಕ್ರೀಸ್ ಮಾಡಬೇಕಾಗತ್ತೆ ಅವಾಗ ಏನಾಗುತ್ತೆ ನಿಮ್ಗೆ ಫೇಸ್ಗೆ ವೈಟ್ ಕಲರ್ ಆಡ್ ಆಗ್ತಾ ಇರುತ್ತೆ ಫಿಫ್ಟಿ ಒಳಗಡೆ ನೆನೆಸ್ಕೊಬೇಕಾಗುತ್ತೆ ಸ್ಕಿನ್ ಸ್ಮೂತ್ ಇರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಫೇಸ್ ವೈಟ್ ಕೂಡ ಆಗುತ್ತೆ ನಂತರ ಸ್ಮೂತ್ ಕೂಡ ಆಗುತ್ತೆ ಅವಾಗಲಿ ಏನಾಗುತ್ತೆ ಅಂದರೆ ಫೈನಲ್ ಎಡಿಟಿಂಗ್ ಆಗುತ್ತೆ ನಂತರಲ್ಲಿ ನೀವು ನೋಡ್ತಾ ಇರೋದು ಐ ಕ್ಲಾರಿಟಿ ಅಂತ ಇರುತ್ತಲ್ಲ ಇಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಐಸ್ ನಮಗೆ ಕರೆಕ್ಟ್ಲಿ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ನಮ್ಗೆ ಏನಾಗ್ತಲ್ಲ ಕ್ಲಾರಿಟಿ ಇನ್ಕ್ರೀಸ್ ಮಾಡೋದ್ರೂ ಕೂಡ ಗೊತ್ತಾಗ್ತಲ್ಲ ನಿಮ್ಮ ಒಂದು ಫೋಟೋದಲ್ಲಿ ಐ ಕ್ಲಾರಿಟಿ ಇದೆ ಐ ಇದೆ ಅಂತ ಅಂದರೆ ಅದನ್ನು ನೀವು ಸೆಟ್ ಮಾಡ್ಬೋದು ನಂತರಲ್ಲಿ ನೀವು ನೋಡ್ತಾರೆ ಬಿಫೋರ್ ಅಂಡ್ ಆಫ್ಟರ್ ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಆಗಿ ಆಗಿದ್ದ ಫೇಸ್ ನಾವು ಏನು ಮಾಡಿದ್ವಿ ಅಂದ್ರೆ ಈ ರೀತಿ ಸ್ಮೂತ್ ಮಾಡಿದ್ದೀವಿ ನಂತರ ಇದನ್ನು ಯಾವ ರೀತಿ ನೀವು ಸೇವ್ ಮಾಡಬೇಕು ಅಂದ್ರೆ ಬೌಡಮಲ್ಲಿ ನಿಮಗೆ ಡೌನ್ಲೋಡ್ ಸಿಂಬಲ್ ಇರುತ್ತೆ ಡೌನ್ಲೋಡ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ಒಂದು ಇಮೇಜ್ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ ಗೈಸ್ ಇವಾಗ ನಿಮ್ಗೆ ತಿಳ್ಸ್ಕೊಂಡು ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಗಿಂಕ್ ಫಾರ್ ಚಿಂಗ್